ನನಗೆ ಗೊತ್ತು, ಹಣಕ್ಕೆ ಮಂಡ್ಯದ ಜನ ಮರುಳಾಗಲ್ಲ, ಈ ಬಾರಿ ನೀವು ಆ ಮೋಸ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಇವತ್ತಿನ ದಿನ ನಾನು ನಿಮ್ಮಲ್ಲಿ ಬೇಡ್ಕೋತಾ ಇರೋದು, ಯಾಚಿಸ್ತಾ ಇರೋದು ಬರೀ ಮತ ಅಲ್ಲ, ಮಂಡ್ಯದ ಸ್ವಾಭಿಮಾನದ ಭಿಕ್ಷೆ ನನಗೆ ವಾಪಸ್ ಕೊಡಿ. ಈ ಜಿಲ್ಲೆಯ ಸ್ವಾಭಿಮಾನದ ಭಿಕ್ಷೆ ನಾನು ನಿಮ್ಮಲ್ಲಿ ಇವತ್ತಿನ ದಿನ ನೀವು ನನಗೊಂದು ಭಾಷೆ ಕೊಡ್ಬೇಕು. ಸ್ವಾಭಿಮಾನವನ್ನ ಉಳಿಸ್ತೀವಿ, ಅಭಿಮಾನವನ್ನ ಉಳಿಸ್ತೀವಿ. ನಿಮ್ಮಲ್ಲಿ ನಾನು ಶೆರೆಗೊಟ್ಟು ಕೇಳ್ತಾ ಇದ್ದೀನಿ, ಸ್ವಾಭಿಮಾನ ಕೊಡಿ, ಸ್ವಾಭಿಮಾನ ವಾಪಸ್ ಕೊಡಿ, ಮಂಡ್ಯದ ಸ್ವಾಭಿಮಾನ ಅಂತ ನಾನು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಕೇಳ್ಕೊತಾ ಇದ್ದೀನಿ. ಹೆಣ್ಮಗಳಾಗಿ ಈ ಮಣ್ಣಿನ ಸೊಸೆಯಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ಅವಕಾಶ ಕಳ್ಕೋಬೇಡಿ. ಇದು ನಮ್ಮ ಸ್ವಾಭಿಮಾನ, ಆ ಸ್ವಾಭಿಮಾನವನ್ನ ಬಿಟ್ಕೊಟ್ರೆ ಮಂಡ್ಯ ಮಂಡ್ಯರಾಗಿರಲ್ಲ, ಬೇರೆ ತರ ಆಗುತ್ತೆ. ನಿಮ್ಮನ್ನ ನಂಬ್ಕೊಂಡು ಬಂದಿದ್ದೀನಿ ನಾನು. ನನ್ನ ಕೈ ಬಿಡಬೇಡಿ, ನನ್ನ ಕೈ ಬಿಡಬೇಡಿ. ಇಷ್ಟೊಂದು ವಾರಗಳು ನನ್ನ ಜೊತೆ ಬೆಂಬಲವಾಗಿ ಧೈರ್ಯವಾಗಿ ಯಾರು ನಿಂತರು, ನನ್ನ ಬೆಂಬಲವಾಗಿ ರಾಜ್ಯ ರೈತ ಸಂಘ, ಅವರಿಗೆ ನನ್ನ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ರೈತ ಸಂಘದವರು ಎಲ್ಲಿ ಹೋದ್ರು ನನ್ನ ಜೊತೆಯಲ್ಲಿದ್ದು ನನ್ಗೆ ಅಷ್ಟು ಶಕ್ತಿ ತುಂಬಿಸ್ತಿದ್ರಿ ನೀವು. ದರ್ಶನ್ ಪುಟ್ಟನಯ್ಯನವರ ಮಾರ್ಗದರ್ಶನ, ರೈತರ ಪರವಾಗಿ ಅವರು ಮಾಡಿರುವಂತಹ ಹೋರಾಟವನ್ನು ಎಂದೆಂದೂ ಮಂಡ್ಯದ ಜನ ಮರೆಯಲ್ಲ, ಮರೆಯಬಾರದು.